ಭಜರಂಗದಳದ ವತಿಯಿಂದ ಸಲ್ಲಾಪುರಮ ಮುಂಭಾಗ 20 ಅಡಿ ಶ್ರೀರಾಮನ ಕಟೌಟ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶಿಡ್ಲಘಟ್ಟ ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗವಿರುವ ಶ್ರೀ ಸಲ್ಲಾಪುರಮ ದೇವಿ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ನಗರದ ಸಲ್ಲಾಪುರಮ ದೇವಾಲಯದ ಮುಂಭಾಗ ಭಜರಂಗದಳದ ವತಿಯಿಂದ 40 ಅಡಿ ಎತ್ತರವಿರುವ ಶ್ರೀರಾಮನ ಬ್ಯಾನರ್ಗೆ ವಿಶೇಷ ಪೂಜೆ ಸಲ್ಲಿಸಿ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ನಂತರ ಸಂಜೆ 7 ಗಂಟೆಗೆ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಭಜರಂಗದಳದ ವತಿಯಿಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹೋಳಿಗೆ ಊಟವನ್ನು ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಭಜರಂಗದಳದ ತಾಲೂಕು ಸಂಯೋಜಕರಾದ ಬಿ ವೆಂಕಟೇಶ್, ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗುವ ಮೂಲಕ ಶತಶತಮಾನಗಳ ಕನಸು ನನಸಾಗ್ತಿದೆ. ಸುಮಾರು 500 ವರ್ಷಗಳ ಪರಿಶ್ರಮ ಇದರ ಹಿಂದಿದೆ. ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಶ್ರೀರಾಮನ ಮಂದಿರ ಉದ್ಘಾಟನೆ ಆಗ್ತಿದೆ. ಧರ್ಮವನ್ನು ನಾವು ಕಾಪಾಡಿದ್ರೆ ಅದು ನಮ್ಮನ್ನ ಕಾಯುತ್ತದೆ ಎಂಬುದಕ್ಕೆ ಈ ಕ್ಷಣ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು. ಶಿಡ್ಲಘಟ್ಟ ನಗರದ ಅಂಬಾರಿ ಮಂಜುನಾಥ್ ಅಯೋಧ್ಯೆಯ ಶ್ರೀರಾಮನ ಫೋಟೋಗಳನ್ನು ಪಲ್ಲಕ್ಕಿ ಸೈಕಲ್ಗೆ ಕಟ್ಟಿ ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು. ನಂತರ ಸಲ್ಲಾಪುರಮ ದೇವಾಲಯದ ಮುಂಭಾಗ ಭಜರಂಗದಳದ ಕಾರ್ಯಕರ್ತರು ಸೈಕಲ್ ಮುಂದೆ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡರು. ಈ ಸಂದರ್ಭದಲ್ಲಿ ಚಿತ್ರ ಮನೋಹರ್, ಜೀವನ್, ಹರೀಶ್ ದಿವಾಕರ್, ಎಗ್ರೈಸ್ ಕಿರಣ್, ಬಿಜಿ ನಾಯಕ್, ಆನಂದ್, ಪ್ರಜ್ವಲ್, ಪ್ರಕಾಶ್ ಭಜರಂಗದಳದ ಕಾರ್ಯಕರ್ತರು ಹಾಜರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ನಾವು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂಥ ದಿನ ಇದು. ಯಾಕಂದರೆ ನಮ್ಮ ದೇಶದ ಒಂದು ಕನಸು ನನಸಾಗಿರುವಂಥ ದಿನ. ಭಾಳ ನಮ್ಮಂಥ ಭಜರಂಗದಳ ಆಗಿರ್ಬೋದು, ಸುಮಾರು ಜನ ಹಿಂದುತ್ವ ಆಗಿರ್ಬೋದು, ಎಲ್ಲರೂ ಹೋರಾಟ ಮಾಡಿ ಈ ದಿನ ಒಂಥರ ನಮಗೆ ಒಂಥರ ಸ್ವತಂತ್ರ ದಿನ ಅಂತ ಆಗಿದೆ. ಆದ್ದರಿಂದ ಈ ಶ್ರೀರಾಮೋತ್ಸವ ಒಂದು ವರ್ಷದಲ್ಲಿ ಇದನ್ನು ಶ್ರೀರಾಮೋತ್ಸವ ಅಂತ ಒಂದು ಆಚರಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದ್ದರಿಂದ ಇದು ನಾವು ಒಂದು ರಾಜ್ಯಕ್ಕೆ ಆಗ್ಬೋದು, ರಾಷ್ಟ್ರಕ್ಕೆ ಆಗ್ಬೋದು, ಶ್ರೀರಾಮೋತ್ಸವ ಅಂತ ಇದೊಂದು ದಿನ ಸುಭಿಕ್ಷವಾಗಿ ನಡೀಬೇಕು ಅಂತೇಳಿ ನಾನು ಈ 2 ಮಾತುಗಳು ಕೊಟ್ಬರ್ತಾ ಇದ್ದೆ. 500 ವರ್ಷಗಳ ಇತಿಹಾಸ ಉಳ್ಳಂತಹ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ದಿನದಂದು ಬಸ್ ಸ್ಟ್ಯಾಂಡಿನ ಶ್ರೀ ಸದಾಬ್ರಹ್ಮ ದೇವಾಲಯದ ಬಳಿ 20 ಅಡಿ ಎತ್ತರದ ಶ್ರೀರಾಮರ ಕಟೌಟ್ ಹಾಗೂ ಪ್ರಸಾದ ವಿನಿಯೋಗ 1 ಗಂಟೆಗೆ ನೆರವೇರಿತು. ಅದೇ ರೀತಿ ಈ ದಿನ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಅವರಿಗೂ ಹೋಳಿಗೆ ಊಟ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಆದ್ದರಿಂದ ಇವತ್ತು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಆ ರಾಮರ ಕೃಪೆ ಎಲ್ಲರ ಮೇಲಿದ್ದು ಎಲ್ಲರೂ ಚೆನ್ನಾಗಿರ್ಬೇಕಂತ ಕೋರ್ತಾ ಇದ್ದೀರಿ. ಜೈ ಶ್ರೀರಾಮ್. ನನ್ನ ಹೆಸರು ಅಂಬಾರಿ ಮಂಜುನಾಥ್ ಅಂತೇಳಿ, ಉಳುಪೇಟೆ. ನಾನು ಹೊಸ ಹೊಸ ಮಾಡ್ತೀನಿ ಸರ. ರಾಮ ಮಂದಿರ ಓಪನ್ ಆಗಿದ್ದಕ್ಕೆ ನಮ್ಗೆ ಭಾರಿ ಖುಷಿ ಆಗ್ತದೆ. ಇದೇ ಥರ ಎಲ್ಲ ಕಡೆ ಆಗ್ಬೇಕಂತೇಳಿ ನನ್ನ ಆಸೆ. ಏನೇನು ಕಾರ್ಯಕ್ರಮ ಮಾಡ್ತೀನಿ? ಜನವರಿ 26ಗೆ ಮಾಡ್ತೀನಿ, ಮತ್ತು ಆಗಸ್ಟ್ 15 ಮಾಡ್ತೀನಿ, ಮತ್ತು ನವಂಬರ್ 1 ಮಾಡ್ತೀನಿ. ಬಟ್ ಇವತ್ತು ಒಂದು ದಿನ, ಇನ್ನು 3 ದಿನ ಆಯಿತು ನನಗೆ, ಅದಕ್ಕೂ ಮಾಡ್ತೀನಿ. ಇವತ್ತು ರಾಮ ಭಜನೆ ಅಂತೇಳಿ ಮಾಡಿದ್ದೀನಿ. ಇದೇ ನಿಮ್ಮ ಕೈಯಿಂದ ಹಾಕೋದೇ? ನನ್ನ ಕೈಯಿಂದ ನಾನು